ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮಸ್ತೆ. ಜನ್ಮಾಷ್ಟಮಿ ಮುಗೀತು. ಜನ್ಮಾಷ್ಟಮಿ ನಿಮ್ಮೆಲ್ಲರದು ಹೇಗೆ ಸೆಲೆಬ್ರೇಷನ್ ಆಯಿತು? ನಂದು ತುಂಬ ಚೆನ್ನಾಗಿ ಸೆಲೆಬ್ರೇಷನ್, ಮತ್ತು ನನ್ನ ಲಕ್ಷ್ಮೀನಾರಾಯಣ ಹೋಮ ಕೂಡ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ, ಖುಷಿಯಾಯಿತು. ಮತ್ತು ನನಗೆ ಇನ್ನೊಂದು ಏನು ಖುಷಿ ಅಂದರೆ, ಫ್ರೆಂಡ್ಸ್, ಪ್ರಕೃತಿಯಲ್ಲಿ ಯಾವ ಥರ ಏನೇನು ಯಾವ ಥರ ಫ್ಲವರ್ಸ್ ಇರುತ್ತೆ ಅಂತ ನೋಡ್ತಾ ಹೋದರೆ ತುಂಬಾ ಖುಷಿಯಾಗುತ್ತೆ. ಇದು ಎರಡು ಫ್ಲವರ್ಸ್ ಇದೆ. ಇದರ ಹೆಸರು ನನಗೆ ಖಂಡಿತವಾಗಿಯೂ ಗೊತ್ತಿಲ್ಲ, ನನ್ನ ಫ್ರೆಂಡ್ ಕೊಟ್ಟಿದ್ದಾರೆ. ಜನ್ಮಾಷ್ಟಮಿಗಿಂತಲೂ ಒಂದಿನ ಮುಂಚೆ ನನಗೆ ಕೃಷ್ಣನಿಗೆ ಏರಿಸಲು ಈ ಹೂಗಳನ್ನು ಕೊಟ್ಟಿದ್ದಾರೆ. ಈ ಹೂವಿನಲ್ಲೇ ಗಿಡ ರೂಟ್ಸ್ ಅಂದರೆ ಗಿಡ ಬೇಬಿ ಗಿಡ ಬರುತ್ತೆ. ಇದರಲ್ಲಿ ನಾಲ್ಕು ಗಿಡಗಳು ಬಂದಿದೆ ಫ್ರೆಂಡ್ಸ್, ನೋಡಿ. ಇಲ್ಲೊಂದಿದೆ, ಇಲ್ಲೊಂದು, ಆಮೇಲೆ ಈ ಸೈಡ್ ಒಂದು, ಇಲ್ಲಿ ಒಂದು, ಇಲ್ಲಿ ಈ ಸೈಡ್ ಎರಡು, ಮತ್ತು ಈ ಸೈಡ್ ಎರಡು. ಇದು ಸ್ವಲ್ಪ ಬೇಗನೆ ಅವರು ಕಟ್ ಮಾಡಿರ್ಬೋದು. ಇದರಲ್ಲಿ ಬೇಬಿ ಪ್ಲಾಂಟ್ಸ್ ಬಂದಿತ್ತು, ಒಣಗಿ ಹೋಗಿದೆ ನೋಡಿ. ಬ್ಲ್ಯಾಕ್ ಕಲರ್ ಕಾಣಿಸುತ್ತಿಲ್ಲ, ಅದು ಬೇಬಿ ಪ್ಲಾಂಟೆ ಅನಿಸುತ್ತೆ. ಸ್ವಲ್ಪ ಇದು ಈ ಥರ ರೂಟ್ ಜಾಸ್ತಿ, ಈ ಥರ ಪ್ಲಾಂಟ್ ಎತ್ತರಕ್ಕೆ ಬಂದಮೇಲೆ ಕಟ್ ಮಾಡಬೇಕು ಅನಿಸುತ್ತೆ. ಬೇಗ ಕಟ್ ಮಾಡಿದೆ ಇದರಲ್ಲಿ ಗಿಡ ಬರಲ್ಲ ಅನಿಸುತ್ತೆ. ಫ್ರೆಂಡ್ಸ್, ಇದ್ರ ಗಿಡ ನೋಡಿ, ಇದರಲ್ಲಿ ಅಡ್ಡ ಆಗಿ ಇದೇ ಥರದ ಫ್ಲವರ್ ಇಡಲಾಗಿದೆ. ಇದರಿಂದ ಇಷ್ಟೊಂದು ಪ್ಲಾಂಟ್ಸ್ ರೆಡಿಯಾಗಿದೆ ಫ್ರೆಂಡ್ಸ್, ನೋಡಿ. ತುಂಬಾ ಖುಷಿ ಆಗ್ತಾ ಇದೆ, ಒಂದು ಫ್ಲವರಿಂದ ಇಷ್ಟು ಗಿಡಗಳನ್ನು ರೆಡಿ ಆಗ್ತವೆ. ಇದರ ಹೆಸರು ಗೊತ್ತಿಲ್ಲ, ನಿಮಗೆ ಯಾರಿಗೆ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಇದರಿಂದ ಎರಡು ಗಿಡಗಳನ್ನು ಬಿಡಿಸಿದ್ದೀನಿ. ಬಿಡಿಸಿ ನಾವು ಬೇಕಾದಷ್ಟು ಗಿಡಗಳನ್ನು ರೆಡಿ ಮಾಡ್ಕೋಬೋದು. ಇದರಿಂದ ಬಿಡಿಸೋದು ತುಂಬಾ ಕಷ್ಟವೇ ಇಲ್ಲ, ತುಂಬಾ ಈಸಿ ಇದೆ ನೋಡಿ. ಜಸ್ಟ್ ಹೀಗೆ ಮಾಡಿದರೆ ಇದೊಂದು ಪ್ಲಾಂಟ್ ಹೊರಗಡೆ ಬರುತ್ತೆ. ರೂಟ್ಸ್ ನೋಡಿ ಚೆನ್ನಾಗಿ ಬಂದಿವೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಇದು ನಾನು ನನ್ನ ಗಾರ್ಡನ್ನಲ್ಲಿ ಈ ನ್ಯೂ ಟೈಪ್ ಪ್ಲಾಂಟ್ ಬಂದಿರೋದು ಫಸ್ಟ್ ಟೈಮ್. ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಪ್ಲಾಂಟ್ ಕೂಡ. ಲಕ್ಕಿ ಬ್ಯಾಂಬೂ ಥರ ಇದೆ, ಒಂಥರ ನನಗೆ ಇದು ಲಕ್ಕಿ ಬ್ಯಾಂಬೂನೇ ಅಂತ ಹೇಳ್ಬೋದು. ಇದು ನಾನು ನೋಡ್ತೀನಿ, ಇದ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನೋಡ್ತೀನಿ. ಇದ್ರ ಗಿಡದ ಬಗ್ಗೆ ನನಗೆ ಯಾವ ಮಾಹಿತಿನೂ ಇಲ್ಲ, ನೆಟ್ಟಲ್ಲೇ ನೋಡಿದೆ ನಾನು. ಇದ್ರ ಹೆಸರು ಸಿಗುತ್ತೆ ಅಂತ ನಂಗೆ ಗೊತ್ತಾಗಲಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ನನಗೆ ತಿಳಿಸಿ, ಕೆಳಗೆ ಕಮೆಂಟ್ ಮಾಡಿ. ಮತ್ತು ಈ ಹೂಗಳನ್ನು ನಾನು ಕೃಷ್ಣನಿಗೆ ಇರಿಸಿದ್ದೆ. ಇವಾಗ ಮೂರು ನಾಲ್ಕು ದಿನ ಆದಮೇಲೆ ನಾನು 11ನೇ ತಾರೀಕು ಇದನ್ನು ಜನ್ಮಾಷ್ಟಮಿ ದಿನ ನಾನು ಆಚರಣೆ ಮಾಡಿದ ದಿನ ಇರಿಸಿದ್ದೆ. ಗ್ಲಾಸಲ್ಲಿ ನೀರಲ್ಲಿ ಒಂದು ಗ್ಲಾಸಲ್ಲಿ ನೀರು ಹಾಕಿ ಇಟ್ಟಿದ್ದೆ ನೋಡಿ. ಇದು ಮತ್ತೆ ಹಾಗೆ ಬೆಳೆದು ಸ್ವಲ್ಪ ದೊಡ್ಡದಾಗಿದೆ ಎರಡು ಮೂರು ದಿನದಲ್ಲಿ. ಇದು ರೂಟ್ಸ್ ಒಳಗಡೆ ಇತ್ತು, ಇದು ಕೂಡ ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ. ಅಂದರೆ ನೀರಲ್ಲೇನೂ ಇಡ್ಬೋದು ಇದು ಅನಿಸುತ್ತೆ. ಮತ್ತು ಇದು ನೋಡಿ ಫ್ರೆಂಡ್ಸ್, ಇದೇ ಥರ ಈ ಹೂ ಪೆಟಲ್ಸ್ ಕಾಣ್ತೀವಲ್ಲ, ಇದೇ ಒಣಗಿ ಈ ಥರ ಕಲರ್ ಆಗಿದೆ ಬ್ರೌನ್. ಇದರಿಂದ ಈ ಥರ ಪ್ಲಾಂಟ್ಸ್ ನೋಡಿ, ಹೀಗೆ ಆರಾಮಾಗಿ ಎಲ್ಲ ಒಂದೊಂದು ಬೇಬಿ ಪ್ಲಾಂಟ್ಸು ಸಪ್ರೇಟಾಗಿಯೇ ಇದೆ ನೋಡಿ ಫ್ರೆಂಡ್ಸ್. ನಾನು ಇವಾಗ ಇವೆಲ್ಲನೂ ಹಚ್ತೀನಿ, ನಿಮಗೆ ಹಾಗೆ ತೋರಿಸ್ತಾ ಇರ್ತೀನಿ. ನನ್ನ ಹತ್ರ ಫ್ಲವರ್ ಆದಮೇಲೆ ನೋಡಿ, ಇದರಲ್ಲಿ ಒಂದು ಬೇಬಿ ಪ್ಲಾಂಟ್ಸ್ ರೆಡಿ ಆಗ್ತಾ ಇದೆ ಇಲ್ಲಿ. ಹಾಗೆ ಪೂರ್ತಿನೂ ಇಡ್ಬೋದು ಅಂತ ಹೇಳಿದ್ಲು ನನ್ನ ಫ್ರೆಂಡ್ಸ್ ಇದನ್ನು. ಇಲ್ಲ, ನಾನು ಡಿವೈಡ್ ಮಾಡಿ ಎಲ್ಲ ಕಡೆ ಒಂದೊಂದು ಪ್ಲಾಂಟ್ಸ್ ಹಚ್ಚಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಜಸ್ಟ್ ಇಷ್ಟೇ ಮಾಡಿದ್ರೆ ಬಂದ್ಬಿಡುತ್ತೆ ಇದು ಗಿಡ. ಇದ್ರ ಹೆಸರು ಗೊತ್ತಾಗಬೇಕಾಗಿದೆ ನನಗೆ. ಮತ್ತು ಫ್ರೆಂಡ್ಸ್, ಇದು ಹೂ ಹೇಗೆ ಅನ್ನಿಸ್ತು, ಇದರ ಹೂ ಹೇಗೆ ಅನ್ನಿಸ್ತು, ಮತ್ತು ಇದ್ರ ಗಿಡ ಹೇಗೆ ಅನ್ನಿಸ್ತು. ಈಸಿ ಟು ಗ್ರೋ ಅಂತ ಅನಿಸ್ತಾ ಇದೆ, ಹಾರ್ಡಿ ಪ್ಲಾಂಟ್ ಕೂಡ ಅನಿಸ್ತಾ ಇದೆ. ಯಾಕಂದರೆ ನಾನು ಇವಾಗ 11 ಆಗಸ್ಟ್ ನಾನು ತಂದಿರೋದು 10ನೇ ತಾರೀಕು, ಇವತ್ತಿಗೆ 5 ದಿವಸ ಆಯಿತು. ಈ ಗಿಡಕ್ಕೆ ಸ್ವಲ್ಪ ಅಲ್ಲೇ ಸಿಂಕ್ ಹತ್ರ ಇಟ್ಟು ಕಿಚನಲ್ಲಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿದ್ದನ್ನ ಅವತ್ತು ಬಂದಿನ ಒಂದು ರೂಟು ಇರಲಿಲ್ಲ ಇದರಲ್ಲಿ. ಈ ಥರ ರೂಟ್ಸ್ ರೆಡಿ ಆಗಿದೆ, ಸಣ್ಣ ಫೊನಟಿನಲ್ಲಿ ಕಟ್ಟಿ ಕೊಟ್ಟಿದ್ದರು ಅವರು, ಅದರಲ್ಲಿ ಹಾಗೆ ಇಟ್ಟಿದ್ದೆ ನಾನು. ಇದಕ್ಕೂ ಒಂದು ವಿಡಿಯೋ ಮಾಡಿ ಆಮೇಲೆ ನಾನು ಇದಕ್ಕೆ ಪಾಟಲ್ಲಿ ಹಚ್ಚಬೇಕು ಅಂತ ಹೇಳಿ ನಾನು ಇದನ್ನು ಹಚ್ಚಿರಲಿಲ್ಲ. ಅದಕ್ಕಾಗಿ ಹಚ್ಚೋದು ಲೇಟು ಆಯಿತು ಕೂಡ. ನಾನು ಇವಾಗ ಹಚ್ಚಲಿಕ್ಕೆ ಮೇಲುಗಡೆ ತಂದಿದ್ದೀನಿ ಬೆಳಗ್ಗೆ ಬೆಳಗ್ಗೆ.
ಹಾಗೆ ಒಂದು ವಿಡಿಯೋ ಮಾಡಿ ಆಮೇಲೆ ಹಚ್ಚಬೇಕಂತ ಅಂದ್ಕೊಂಡಿದ್ದೀನಿ. ಹಚ್ತಾನೂ ಇದ್ದೀನಿ ಇವಾಗ ನೋಡಿ. ಹೂವಿಂದ ಪೂರ್ತಿ ನಾನು ಒಂದೊಂದೇ ಗಿಡ ಬಿಡಿಸ್ತಾ ಇದ್ದೀನಿ. ಇಷ್ಟು ಜಸ್ಟ್ ಇಷ್ಟು ಮಾಡಿದ್ರೆ ಗಿಡ ಸಪ್ರೇಟಾಗಿ ಬಿಡುತ್ತೆ ನೋಡಿ. ಇದ್ರ ಹೂವಿನ ಹೆಸರು ಏನು ಹೇಳ್ತಾರೆ, ಗಿಡದ ಹೆಸರು ಏನಂತ ಏನೂ ಗೊತ್ತಿಲ್ಲ ನನಗೆ. ಇದರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ನನಗೆ ಗೊತ್ತೇ ಇಲ್ಲ. ಹಾಗೆ ನೋಡ್ತಾ ನೋಡ್ತಾ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೋಡಿ. ಇಷ್ಟೊಂದು ಪ್ಲಾಂಟ್ಸ್ ರೆಡಿ ಇದೆ ಇದರಲ್ಲಿ. ಒಂದೇ ಕೈಯಿಂದ ತೆಗಿತಾ ಇದ್ದೀನಿ ನಾನು. ಆಯಿತು ಫ್ರೆಂಡ್ಸ್, ಹ್ಯಾಪಿ ಗಾರ್ಡನಿಂಗ್, ಬಾಯ್.